ದೇವರ ಮೂರ್ತಿಯನ್ನ ಕೂರಿಸುವ ವಿಚಾರದಲ್ಲಿ ಎರಡು ಗುಂಪುಗಳ ನಡುವೆ ವಾಗ್ವಾದ ನಡೆದಿದೆ. ಬಳ್ಳಾರಿ ಜಿಲ್ಲೆ ಕೊಳಗಲ್ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗ್ರಾಮದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಸದ್ಯ 144 ಸೆಕ್ಷನ್ ಅನ್ನ ಜಾರಿ ಮಾಡಲಾಗಿದೆ. ಎರಡು ಗುಂಪುಗಳ ನಡುವೆ ಮೂರ್ತಿ ವಿಚಾರಕ್ಕೆ ನಡೆದಿರುವಂತಹ ಫೈಟ್ ಇದು. ಬಳ್ಳಾರಿ ಜಿಲ್ಲೆ ಕೊಳಗಲ್ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ದೇವರ ಮೂರ್ತಿಯನ್ನು ಕೂರಿಸುವ ವಿಚಾರದಲ್ಲಿ ಆಗಿರುವಂತಹ ವಾಗ್ವಾದ. ಗ್ರಾಮದಲ್ಲಿ ಸದ್ಯ ಮುಂಜಾಗ್ರತಾ ಕ್ರಮವಾಗಿ ಸೆಕ್ಷನ್ 144 ಜಾರಿಯಲ್ಲಿದೆ. ಜೊತೆಗೆ ನೂರಾರು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಪವಾಡ ಪುರುಷ ಎರ್ರಿತಾತ ಸ್ವಾಮಿಯ ಮೂರ್ತಿ ಕೂರಿಸುವ ವಿಚಾರದಲ್ಲಿ ಆಗಿರುವಂತಹ ವಾಗ್ವಾದ. ಕೊಳಗಲ್ ಗ್ರಾಮದಲ್ಲಿ ಸದ್ಯ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ದೇವಸ್ಥಾನ ಕಟ್ಟುವ ವಿಚಾರದಲ್ಲಿ ಎರಡು ಗುಂಪುಗಳು ಕೋರ್ಟ್ ಮೆಟ್ಟಿಲೇರಿರುತ್ತವೆ. ಸದ್ಯ ನೋಡಿ ಈ ಕೊಳಗಲ್ ಗ್ರಾಮದಲ್ಲಿ ಯಾವ ರೀತಿಯ ವಾತಾವರಣ ನಿರ್ಮಾಣವಾಗಿದೆ ಅಂತ ಹೇಳಿ. 144 ಸೆಕ್ಷನ್ ಜಾರಿಯಲ್ಲಿರುವುದರಿಂದ ಗುಂಪು ಗುಂಪಾಗಿ ಜನಸಾಮಾನ್ಯರು ಸೇರೋ ಹಾಗಿಲ್ಲ. ಜೊತೆಗೆ ಯಾವುದೇ ರೀತಿಯ ಪರಿಸ್ಥಿತಿ ಬಿಗಡಾಯಿಸಬಾರ್ದು ಅಂತ ಪೊಲೀಸರು ಕೂಡ ಮೊಕ್ಕಾಂ ಹೂಡಿದ್ದಾರೆ. ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಕೋರ್ಟ್ನಲ್ಲಿ ಸದ್ಯಕ್ಕೆ ದೇವಸ್ಥಾನದ ಗೋಪುರ ಹಾಗೂ ಕಾಂಪೌಂಡ್ ಕಟ್ಟೋದಕ್ಕೆ ಪರ್ಮಿಷನ್ ಅಥವಾ ಅನುಮತಿ ಕೂಡ ಸಿಕ್ಕಿದೆ. ದೇವಸ್ಥಾನ ಕಟ್ಟೋ ವಿಚಾರದಲ್ಲೂ ಕೂಡ ಎರಡು ಗುಂಪುಗಳು ಕೋರ್ಟ್ ಮೆಟ್ಟಿಲೇರಿದ್ದನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ಗೋಪುರ ಕಟ್ಟಿ ನಸುಕಿನ ವೇಳೆ ದೇವಸ್ಥಾನದ ಒಳಗೆ ಒಂದು ಗುಂಪು ಮೂರ್ತಿಯನ್ನು ಕೂರಿಸಿದೆ. ಇದಕ್ಕೆ ಇನ್ನೊಂದು ಗುಂಪಿನಿಂದ ಪ್ರಬಲ ವಿರೋಧ ಅನ್ನೋದು ವ್ಯಕ್ತವಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎರಡು ಗುಂಪುಗಳ ನಡುವೆ ವಾಗ್ವಾದವೇ ನಡೆದು ಹೋಗಿದೆ. ಪರಿಸ್ಥಿತಿ ಅನ್ನೋದು ವಿಕೋಪಕ್ಕೆ ಹೋಗ್ತಿದೆ ಅಂತ ಗೊತ್ತಾದ ಸಂದರ್ಭದಲ್ಲಿ ಪೊಲೀಸರು ಸದ್ಯಕ್ಕೆ ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಎಲ್ಲ ಪ್ರಯತ್ನದಲ್ಲಿದ್ದಾರೆ. ಪರಿಸ್ಥಿತಿ ಹತೋಟಿ ಮೀರು ಹೋಗಬಾರ್ದು, ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು ಅಂಥೇಳಿ ಸದ್ಯ ಪೊಲೀಸರು ಕೂಡ ಅಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಇದೀಗ ಈ ಗ್ರಾಮದಲ್ಲಿ, ಕೊಳಗಲ್ ಗ್ರಾಮದಲ್ಲಿ 144 ಸೆಕ್ಷನ್ ಕೂಡ ಜಾರಿಯಲ್ಲಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾರೆ. ವೀರೇಶ್, ಏನಿದು ಮೂರ್ತಿ ವಿವಾದ? ಅದಕ್ಕೂ ಮುಂಚೆಯೇ ದೇವಸ್ಥಾನ ಕಟ್ಟುವ ವಿಚಾರದಲ್ಲೂ ಕೂಡ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಪರಿಸ್ಥಿತಿಯನ್ನು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಬೋದಾಗಿತ್ತು, ಯಾಕೆ ಈ ರೀತಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ವೀರೇಶ್? ದಿವ್ಯ, ಪ್ರಮುಖವಾಗಿ ದೇವರ ಮೂರ್ತಿ ಕೂರಿಸುವ ವಿಚಾರದಲ್ಲಿ ಎರಡು ಗುಂಪುಗಳ ನಡುವೆ ವಾಗ್ವಾದ ನಡೆದಿರತಕ್ಕಂಥ ಘಟನೆ ಬಳ್ಳಾರಿ ಜಿಲ್ಲೆ ಮತ್ತು ಬಳ್ಳಾರಿ ತಾಲೂಕಿನ ಕೊಳಗಲ್ ಗ್ರಾಮದಲ್ಲಿ ಏನೋ ಇಂದು ಬೆಳಗಿನ ಜಾವ ನಡೆದಿದೆ. ಆ ಪವಾಡ ಪುರುಷ ಎರಿತಾತ ಸ್ವಾಮಿ ಮೂರ್ತಿ ಕೂರಿಸುವ ವಿಚಾರದಲ್ಲಿ ಒಂದು ಎರಡು ಗುಂಪುಗಳ ನಡುವೆ ಒಂದು ವಾಗ್ವಾದ ನಡೆದಿರತಕ್ಕಂಥದ್ದು. ಸದ್ಯ ಈಗ ಎರಡು ಗುಂಪುಗಳ ನಡುವೆ ವಾಗ್ವಾದ ನಡೆದಿದ್ದು ಏನು, ಗ್ರಾಮದಲ್ಲಿ ಕೂಡ ಒಂದು ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಮುಂಜಾಗ್ರತಾ ಕ್ರಮವಾಗಿ 144 ಸೆಕ್ಷನ್ ಕೂಡ ಜಾರಿ ಮಾಡಲಾಗಿದೆ. ಏನು, ಕೊಳಗಲ ಗ್ರಾಮದಲ್ಲಿ DAR ತುಕಡಿ ಜೊತೆ ನೂರಾರು ಪೊಲೀಸರು ಸದ್ಯ ನಿಯೋಜನೆ ಮಾಡಲಾಗಿದ್ದು ದೇವಸ್ಥಾನ ಕಟ್ಟುವ ವಿಚಾರದಲ್ಲಿ ಎರಡು ಗುಂಪುಗಳ ನಡುವೆ ಒಂದು ಕೋರ್ಟ್ ಕೂಡ ಮೆಟ್ಟಿಲೇರುತ್ತಂತ ಹೇಳಬಹುದು. ಇದರ ಪ್ರಮುಖ ವಿಚಾರವಾಗಿ ಕೋರ್ಟ್ನಲ್ಲಿ ಸದ್ಯಕ್ಕೆ ದೇವಸ್ಥಾನದ ಗೋಪುರ ಮತ್ತು ಕಾಂಪೌಂಡ್ ಕಟ್ಟಲು ಪರ್ಮಿಷನ್ ಕೂಡ ಒಂದು ಕೊಟ್ಟಿತ್ತು. ಆದ್ರೆ ಗೋಪುರ ಕಟ್ಟಿ ಇಂದು ನಸುಕಿನ ವೇಳೆ ಅಂದ್ರೆ ಬೆಳಗಿನ ಜಾವದ ವೇಳೆ ದೇವಸ್ಥಾನದ ಒಳಗಡೆ ಮೂರ್ತಿ ಕೂರಿಸಿ ಒಂದು ಗುಂಪು ದಾಂಧಲೆ ಸೃಷ್ಟಿ ಮಾಡಿದೆ. ಇದಕ್ಕೆ ಇನ್ನೊಂದು ಗುಂಪಿನಿಂದ ಪ್ರಬಲ ವಿರೋಧ ಕೂಡ ವ್ಯಕ್ತ ಮಾಡಿದೆ. ಏನು, ಮೂರ್ತಿಯನ್ನ ತೆರವುಗೊಳಿಸುವಂತೆ ಒಂದು ಪಟ್ಟು ಇದು ಇನ್ನೊಂದು ಗುಂಪು ಕೂಡ ಒಂದು ವಾಗ್ವಾದಕ್ಕೆ ಇಳಿದಿದೆ. ಸದ್ಯ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಭಂಡಾರ ಅವರು ಮಾಹಿತಿ ನೀಡಿದ್ದಾರೆ. ದಿವ್ಯ, ಈಗ ಪರಿಸ್ಥಿತಿ ಹೇಗಿದೆ? ಸದ್ಯ ಪರಿಸ್ಥಿತಿ ತಿಳಿಗೊಳಿಸಲಾಗಿದೆ ದಿವ್ಯ, ಆದರೆ ಗ್ರಾಮದಲ್ಲಿ ಬಿಗುವಿನ ವರ್ಣ ಹಿನ್ನೆಲೆಯಲ್ಲಿ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಆದ್ರೆ 144 ಸೆಕ್ಷನ್ ಎಲ್ಲಿವರೆಗೆ ಜಾರಿ ಇರುತ್ತೋ ಗೊತ್ತಿಲ್ಲ. ಆದರೆ ಗ್ರಾಮದಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನ ಸದ್ಯ ನಿಯೋಜನೆ ಮಾಡಲಾಗಿದ್ದು ಏನೋ ಬಿಗುವಿನ ವಾತಾವರಣ ಹಿನ್ನೆಲೆಯಲ್ಲಿ ಇನ್ನೂ ಒಂದು ಎರಡು ಮೂರು ದಿನನೂ ಕೂಡ ಪೊಲೀಸರು ಸದ್ಯ ಬೀಡು ಬಿಡಲಿದೆ. ರೈಟ್, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎರಡು ಗುಂಪುಗಳ ನಡುವೆ ನಡೆದಿರುವಂತಹ ವಾಗ್ವಾದ, ಸದ್ಯ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು ಅಂತ ಹೇಳಿ ಪೊಲೀಸರು ಸದ್ಯ ನಿಯೋಜನೆಗೊಂಡಿದ್ದಾರೆ. ಜೊತೆಗೆ 144 ಸೆಕ್ಷನ್ ಅನ್ನು ಕೂಡ ಜಾರಿಗೊಳಿಸಲಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.